ಸ್ವಾಮಿ ವಿವೇಕಾನಂದರ ತಂದೆ ಒಂದು ಒಂದು ಸಲ ಸ್ವಾಮಿ ವಿವೇಕಾನಂದ ಕನ್ನಡಿ ಅಣ್ಣ ನೋಡ್ಕೊಂತ ಇರ್ತಾನಂತ ನನ್ನ ಇಷ್ಟಕ್ಕಂತ ಚಂದ್ರಗಂದ ಎಷ್ಟು ಚೆನ್ನಾಗದ ನಾನು ಅಂತ ಅಂತದನಂತಾನು ಆಮ ಕಡೆಗೆ ಅವನಿಗೆ ಒಂದು ಚಿಂತೆ ಬರತಿ ಎಲ್ಲರೂ ಹೊರಗಡೆ ಅಡ್ಡಾಡ ನೋಡ್ತಾನ ಇದು ನೋಡ್ತಾನ ಎಲ್ಲರೂ ಎಷ್ಟು ಚೆನ್ನಾಗದಾರ ನಮ್ಮಪ್ಪ ಯಾಕೆ ನಾನು ನಿಂಗಿಟ್ಟದನ ನಮ್ಮಪ್ಪ ಏನು ಮಾಡಲಿಲ್ಲ ನನಗೆ ಅಂತ ಕೇಳ್ತದನು ಅವಾಗ ಅವನಿಗೆ ಒಂದು ಪ್ರಶ್ನೆ ಬಂದು ನಮ್ಮಪ್ಪ ನನಗೆ ಏನು ಮಾಡಿಲ್ಲ ಅಂತಂದು ಹರಪ್ಪನ ಹತ್ರ ಹೋಗಿ ಕೇಳ್ತಾನಂತಾನು ಅಲ್ಲಪ್ಪ ನನಗೆ ನನಗೆ ಅಂತ ನನಗೆ ಏನು ಮಾಡಿದ್ದೀನಿ ನೀನು ಏನು ಮಾಡಿದ್ದೀನಿ ನೀನು ನಾ ಆಸ್ತಿ ಮಾಡಿದೀಯ ಏನು ಮಾಡಿದ್ದೀನಿ ನೀನು ಬರೀ ನಾನು ಹಿಂಗೆ ಬ್ಯಾಳಿ ಸಿಟ್ಟುಬಿಟ್ಟಿದೆಯಲ್ಲ ನೀನು ಅಂತ ಅಂತ ಅನ್ನಂತೆ ಅವಾಗ ಅವರಪ್ಪ ದರ ದರ ಯಾಕಮ್ಮಂತ ದರ ದರ ಯಾಕಂದ್ರೆ ಕನ್ನಡಿ ಮುಂದೆ ನಿಲ್ಸಿನಂತ ನಿಲ್ಲಿಸಿ ಅಲ್ಲಿ ಅಲ್ಲಿ ಕನ್ನಡಿ ಹಣ್ಣೆ ನೋಡಂತ ನೋಡಿದಂತ ಅಲ್ಲಿ ಏನು ಕಾಣ್ತತಿ ಅಂತ ಅಂದ ನನ್ನ ಪ್ರತಿಬಿಂಬ ಇಂಥ ದೊಡ್ಡ ದೇಹನೇ ನಿನಗೆ ಕೊಟ್ಟಿದ್ದೇನೆ ದುಡ್ಕೊಂಡು ತಿನ್ನೋಕ್ಕೇನು ದುಡ್ಕೊಂಡು ತಿನ್ನು ಅದೇ ನಿನಗೆ ನಿನ್ನ ದೇಹನೇ ನಿನಗೆ ಆಸ್ತಿ ಇವತ್ತು ನೀನು ದುಡ್ಕೊಂಡು ತಿಂದ್ರೆ ಮುಂದೆ ದೊಡ್ಡ ಇದಾಕಿ ನೀನು ಇವತ್ತು ದುಡ್ಕೊಂಡು ಇವತ್ತು ತಿಂದರೆ ಸಾಕ ನಿನ್ನ ಪ್ರಕಾರ ಅಲ್ಲಿ ಯಾರಿಗೆ ಇಡಬೇಕು ಯಾರು ಯಾರಿಗೆ ಯಾಕಾರ ಅಂತ ಇಡಬೇಕು ಯಾರು ಊಸ್ತಾರ ಅಂತ ಇಡಬೇಕು ಸಾಕಷ್ಟೇ ನಮ್ ಮುಂದಿಡು ನೀವು ನಾಳೆ ಇರ್ತವೆ ಏನೋ ಗೊತ್ತಿಲ್ಲ ನಾವು ಈ ಕ್ಷಣಕ್ಕೆ ಎದ್ದೋದ್ರ ಇರ್ತಾರ ಏನೋ ಗೊತ್ತಿಲ್ಲ ಈ ದುಂಡ್ಗಿಟ್ಟು ದುಡ್ಡುಗಿಟ್ಟು ಅದ್ನ ಯಾರಿಗೆ ಇಡಬೇಕು ಆಯ್ತಪ್ಪ ಕೊಟ್ಟಿದ್ದು ನನಗೆ ಬಚ್ಚಿಟ್ಟದ್ದು ಪೇಪರ್ಗೆ ಕೊಟ್ಟು ಕೇಳಿದ್ದೇನೆ ಬೇಡ ಸರ್ ಅಂತ ಹೇಳಿದಾರೆ ದುಡ್ಕೊಂಡ್ ತಿನ್ಬೋದಿರ್ತಾರೆ ಮತ್ತೆ ಅಲ್ಲಿ ಊರಲ್ಲಿ ಹೋಗಿ ಯಾಕೆ ಎಂಜಾಯ್ ಮಾಡ್ಕೊಂಡ್ ಬಂದೆ ನೀನು ನಾನೇ ಎಂಜಾಯ್ ಮಾಡ್ಲಿ ಏನ್ ಮಾಡ್ದೆ ಮತ್ತೆ ನಾನು ಊರಾಗ ದುಡ್ದ ನಾನೇ ಕುಡ್ದ ಅಂತ ಮಾಡಿದ್ದೆ ದುಡ್ದಿ ತಿಂದಿದ್ಯ ಅಲ್ಲಿ ದುಡ್ದಲ್ಲ ಇಲ್ಲಿ ಮತ್ತೆ ಇಲ್ಲಿ ಬಂದಿದ್ಯಾ ನಾನು ಎಲ್ಲಿ ಹೋದ್ರೆ ಸುಮ್ಮನೆ ಕುತನದಲ್ಲ ನಾನು ನಾ ಊರಾಗ ಅದನ್ನೇ ಅಂತಂದ್ರೆ ಖಾಲಿ ಕುತಂದಲ್ಲ ನಾಟಿ ಹಚ್ಚ ಕುತ ನಾನು ಹೊಲ ಮನೆ ಕೆಲಸ ಮಾಡ್ತೇನೆ ದುಡಿಯೋದಲ್ಲ ದುಡ್ದೇ ಇರೋ ದಿನನೇ ಇಲ್ಲ ದುಡ್ದೇ ದುಡಿತೇನೆ ನಾನು ದುಡಿತೇನೆ ಒಂದಿನ ರಜಾಕ್ ಮನೆಯಲ್ಲೇ ಇಲ್ಲ ನೀನು ಅಲ್ಲ ಗುರು ಎಲ್ಲ ಟೈಮ್ನಾಗ ಹಂಗಾಗಿ ಎಲ್ಲದ ಮಾಡ್ದ ರಾತ್ರಿನಾಗ ಕೆಲಸ ಮಾಡ್ದಕ್ಕತ್ತ ಕೆಲಸ ಅಲ್ಲಪ್ಪ ಹೇಳಿದ್ದು ಒಂದಿನಕ್ಕೆ ಒಂದಿನದಲ್ಲಿ ರೆಸ್ಟ್ ಮಾಡೋ ಟೈಮ್ ಕೆಲಸ ಒಂದಿನದಲ್ಲಿ 4 ಗಂಟೆನಾದ್ರೂ ದುಡ್ದು ಸಂಪಾದನೆ ಮಾಡಿದ್ದೇನೆ ಮಾಡಿದ್ದೇನೆ ಇದುವರೆಗೆ ನೀನು ಹುಡ್ದಾಗಿಂದ ಅಂದ್ರೆ ನೀನು ಬುದ್ಧಿ ಬಂದಾಗಿಂದ ಮಾಡಿದ್ದೇನೆ ನಿಜ ನಂಬೋದ ಅವ್ರು ನಾನು ಮಾಡಿದಂಗೆ ಗುರು ನಮ್ಮ ಮನೆಗೆ ಕೆಲಸ ಅಂತ ಸೇರಿದ್ಮೇಲೆ ಒಂದಿನೂ ರಜಾ ಆಗ್ದಿರಾ ಒಂದಿನೂ ರಜಾ ಆಗ್ದಿರಾ ಈ 10 ವರ್ಷದಿಂದ 15 ವರ್ಷದಿಂದ ಏನ ಎಲ್ಲಿ ನೀ ಇಲ್ಲಿ ಕೆಲಸ ಸೇರಿದೆ 7-8 ವರ್ಷ ಆಯ್ತು 7-8 ವರ್ಷದಲ್ಲಿ ಒಂದಿನೂ ನೀನು ರಜಾ ಹಾಕಿಲ್ಲ ಇಲ್ಲ ಗುರು ರಜಾ ಹಾಕಿಲ್ಲ ನಾನು ಕೆಲಸ ಮಾಡಿದಾನ ಮನೆ ಊರಾಗಾರ ಇದ್ರು ನಾನು ನನ್ನ ಕೈಲಿ ಏನಾಗತ್ತೆ ಅದನ್ನ ಕೆಲಸ ಮಾಡಿದಾನೆ ಒಂದಿನೂ ನೀನು ಸಂಪಾದನೆ ಬಿಟ್ಬಿಟ್ಟು ನೀನು ಜರ್ಗ್ಲೇ ಇಲ್ಲ ಅನ್ನು ಮನೆ ದನ ಹತ್ರ ದನ ಮೇಸ್ತೆ